ನಮಸ್ತೆ ಗೆಳೆಯರೇ. ಏನಿಲ್ಲ, ಕೆಲವು ವಿಚಾರಗಳನ್ನು ತಿಳಿಸಬೇಕು ಅಂತ ಬಂದಿರೋ ಲೈವ್ ಇದು. ಯೂಶಲಿ ದೇವಸ್ಥಾನಗಳನ್ನು ಹಿಂದಿನ ಕಾಲದಿಂದ ಯಾಕೆ ಇಷ್ಟಪಡ್ತಿದ್ರು ನೋಡಿ. ಹಿಂದಿನ ಕಾಲದಲ್ಲಿ ಮೊಬೈಲ್ಗಳಿರಲಿಲ್ಲ, ಟಿವಿಗಳಿರಲಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಮನಸ್ಸಿಗೆ ಶಾಂತಿ, ಮನರಂಜನೆ ಮತ್ತು ತನ್ನದೇ ಆದ ಒಂದು ಶಾಂತಿಯುತವಾದ ಕೂರಲು ಕ್ಷೇತ್ರವಾಗಿತ್ತು ದೇವಸ್ಥಾನಗಳು. ದೇವರು ಇರುವ ಜಾಗ ಅಂತ ಒಂದೇ ಅಲ್ಲ, ದೇವರು ಇಲ್ಲದ ಜಾಗವೇ ಇಲ್ಲದೆ ಇದ್ದಾಗ ದೇವರು ಇರುವ ಜಾಗ ದೇವಸ್ಥಾನ ಹೇಗಾಗುತ್ತೆ? ನಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ದೇವರಿರುತ್ತಾರೆ, ನಮ್ಮ ದೇಹದ ಕೋಣದಲ್ಲೂ ದೇವರಿರುತ್ತಾರೆ. ಆದರೂ ದೇವಸ್ಥಾನ ಅಂದರೆ, ದೇವಸ್ಥಾನವನ್ನು ನಮ್ಮ ಹಿರಿಯರು ಎರಡು ಭಾಗ ಮಾಡಿದರು, ಒಂದು ದೇವ ಭಾಗ ಮತ್ತು ಮಾನವ ಭಾಗ ಅಂತ. ಮುಂದ್ಗಡೆ ಒಂದು ಚಂದ್ರಶಿಲೆ ಇರುತ್ತಲ್ಲ, ನೃತ್ಯ ಮಂಟಪ, ಅದೆಲ್ಲ ಮಾನವ ಭಾಗ. ಆ ಮಾನವ ಭಾಗದಲ್ಲೇ ನಿಮಗೆ ಧರ್ಮ, ಅರ್ಥ, ಕಾಮ ಮೂರು ತೋರಿಸಿರ್ತಾರೆ. ಅದಕ್ಕೆ ನಿಮ್ಗೆ ಅನಿಸ್ಬೋದು ದೇವಸ್ಥಾನದಲ್ಲಿ ಯಾಕಿಂತ ಕಾಮ ಮುದ್ರೆಗಳೆಲ್ಲ ಇದೆ ಅಂತ. ಅದು ಕಲಿಸಲು. ಇವಾಗ ನಿಮಗೆ ವಿಡಿಯೋ ಇದೆಯಲ್ಲ, ಆವಾಗ ಇರಲಿಲ್ಲ. ಕಾಮನ್ ಮ್ಯಾನ್ಗೆ ಪ್ರತಿಯೊಂದು ಸತ್ಯ ಅರ್ಥ ಕಲಿಸಲು ಆ ಮಾನವ ಭಾಗ ಇರೋದು. ಅಲ್ಲೋದವರು ಅನೇಕ ವಿದ್ಯೆಗಳನ್ನು ಕಲಿತಿದ್ರು. ಗೂಗಲ್ ಥರ, ಗೂಗಲಲ್ಲಿ ಹೇಗೆ ಎಲ್ಲ ಸಿಗುತ್ತೋ ಹಾಗೆ ದೇವಸ್ಥಾನದ ಮುಂದಿನ ಮಾನವ ಭಾಗದಲ್ಲಿ ಎಲ್ಲ ಕೆತ್ತಿರ್ತಿದ್ರು. ಅದೊಂದು ಜ್ಞಾನದ ಒಂದು ಪುಸ್ತಕವಾಗಿತ್ತು. ದೇವ ಭಾಗದಲ್ಲಿ ದೇವರ ಕಥೆಗಳು, ಪುರಾಣಗಳು, ಯುದ್ಧಗಳು, ಮಹಾಭಾರತ, ರಾಮಾಯಣ ಎಲ್ಲ ಕೆತ್ತಲ್ಪಡ್ತಿತ್ತು. ಮುಂಭಾಗದಲ್ಲಿ ಕೂಡ ಇದೇ ಇತ್ತು. ದೇವ ಭಾಗದಲ್ಲಿ ದೇವರ ಮೂರ್ತಿ ಶಿಲ್ಪಗಳು. ಹರಿದೇವರ ದೇವಸ್ಥಾನ ಆದರೆ 24 ವಿಷ್ಣು ರೂಪಗಳು. ಶಿವನ ದೇವಸ್ಥಾನ ಆದರೆ ಏಕಾದಶ ರುದ್ರರು, ಶಿವನ ಅವತಾರಗಳು, ಶಿವಪುರಾಣದ ವಿಚಾರಗಳು ಇರುತ್ತಿತ್ತು. ಏನೇ ಇರಲಿ, ದೇವಸ್ಥಾನವನ್ನು ಮಾನವ ರೂಪದಲ್ಲಿ ಮಾಡ್ತಾಯಿದ್ರು. ಮಲಗಿರುವ ದೇವರೂಪ, ವಾಸ್ತುಪುರುಷ, ಮತ್ತು ಕುಳಿತಿರುವ ನಿಂತಿರುವ ವಾಸ್ತುಪುರುಷ ಅನ್ನೋ ಥರ ಮಾಡೋರು. ಗರ್ಭಗುಡಿಯಲ್ಲಿ ಅದನ್ನು ಮಲಗಿರುವ ಆ ದೇವರ ತಲೆ ಮತ್ತು ಕಂಠಭಾಗ ಅಂತ ಬರೋದು. ನಾವು ದೇವರ ಮೂರ್ತಿ ಇರುತ್ತಲ್ಲ, ಅದಕ್ಕೆ ಮುಂಚೆ ಈ ಪುರೋಹಿತರೆಲ್ಲ ವಸ್ತುಗಳನ್ನು ಇಟ್ಕೋತಾರಲ್ಲ, ಉತ್ಸವ ವಿಗ್ರಹ ಎಲ್ಲ ಇಡ್ತಾರಲ್ಲ, ಅದು ಕಂಠಭಾಗ. ಅದು ಅದಾದ ನಂತರ ನಾವು ವಾಹನ ಭಾಗ ಇರುತ್ತೆ, ಅಂದರೆ ಎದೆಯ ಭಾಗ, ದೇವರ ಎದೆಯ ಭಾಗ. ಅಲ್ಲಿ ದೇವರ ವಾಹನ ಇರುತ್ತೆ, ವಾಹನ ನಾವೆಲ್ಲ ಮುಟ್ತೀವಿ. ಶಿವ ಆದರೆ ಕೊಂಬಿನಿಂದ, ಮೂಲದಲ್ಲಿ ಕೊಂಬಿನ ಮಧ್ಯೆಯಿಂದ ಶಿವನನ್ನು ನೋಡ್ತೀವಿ. ಹಾಗೆ ವಿಷ್ಣುವಿಗಾದರೆ ಗರುಡ ಇರುತ್ತೆ, ರಾಮನಿಗಾದರೆ ಹನುಮ ಇರ್ತಾನೆ. ಹೀಗೆ ಈ ವಾಹನ ಇರುತ್ತೆ. ಯೂಶಲಿ ದೇವಸ್ಥಾನದಲ್ಲಿ ನೀವು ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು, ನಿಮ್ಮನ್ನು ಯಾರೂ ಎಬ್ಬಿಸಿ ಓಡಿಸುವಂತಿಲ್ಲ. ಬೇಕಾದರೆ ನೀವಲ್ಲಿ ವಾದಕ್ಕಿಳಿರಿ, ಏಯ್ ನಿಮ್ಮನ್ನು ದೇವಸ್ಥಾನ ಎದ್ದೋಗು ಅಂತ ಯಾರೂ ಹೇಳುವಾಗಿಲ್ಲ. ಯಾಕಂದರೆ ದೇವಸ್ಥಾನ ಸಾರ್ವಜನಿಕ ಹಕ್ಕು. ಪುರೋಹಿತರು ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಅಲ್ಲೇ ನೀವು ದಂಡಿಸಿ, ಭಯ ಬೀಳ್ಬೇಡಿ. ಯಾರಪ್ಪ ನಮ್ಮ ಮನೆ ಗಂಟಲ್ಲ ದೇವಸ್ಥಾನ, ನಿಮ್ಮನ್ನೇನಾದರೂ ಆಚೆ ಹೋಗು ಅಂದರೆ ನೀವು ಇಮಿಡಿಯೇಟ್ಲಿ ಆಕ್ಷನ್ ತೊಗೊಳ್ಳಿ ಅಂತ ಪುರೋಹಿತರ ಮೇಲೆ. ಪುರೋಹಿತರಿಗೆ ಅಜ್ಞಾನ ಜಾಸ್ತಿಯಾಗಿ, ದುರಹಂಕಾರ ಜಾಸ್ತಿಯಾಗಿ ದೇವಸ್ಥಾನದಲ್ಲಿ ಕೆಟ್ಟ ಶಬ್ದಗಳನ್ನು ಬಳಸಿದ್ರೆ ಅದು ಅವ್ರದ್ದೇ ತಪ್ಪು. ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ನೀವು ಎಷ್ಟೊತ್ತು ಕೂತ್ಕೊಂಡ್ರೂ ಯಾರೂ ದೂರ ತಳ್ಳುವ ಹಾಗಿಲ್ಲ. ಬಾಗಿಲು ಹಾಕುವ ಸಮಯ ಬಂದರೆ ಮಾತ್ರ ನಿಮ್ಮನ್ನು ಆಚೆ ಹೋಗು ಅನ್ಬೋದು. ಇದನ್ನು ತಿಳ್ಕೊಳ್ಳಿ. ಮತ್ತು ದೇವಸ್ಥಾನದಲ್ಲಿ ನೀವು ಹೇಗಂದರೆ ಹಾಗೆ ಬಿಹೇವ್ ಮಾಡಿದಾಗ ಸ್ವಲ್ಪ ಬೇಸರ ಆಗ್ಬೋದು ಅವ್ರಿಗೆ. ಮತ್ತು ದೇವಸ್ಥಾನದಲ್ಲಿ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಲ್ಲ, ಸಾಷ್ಟಾಂಗ ನಮನ, ಅದನ್ನು ನೀವು ದೇವಸ್ಥಾನದ ಒಳಗಡೆ ಮಾಡುವ ಹಾಗಿಲ್ಲ. ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಿ, ಕಂಠ ಭಾಗ, ಎದೆ ಭಾಗ ಅಂತ ಹೇಳಿದ್ನಲ್ಲ, ಹಾಗೆ ದೇವಸ್ಥಾನದ ಮಲಗಿರುವ ದೇವರ ಮರ್ಮಾಂಗ ಇರುವ ಜಾಗದಲ್ಲಿ ಧ್ವಜಸ್ತಂಭ ಇರುತ್ತೆ. ಅಂದರೆ ದೇವರ ಮೂರ್ತಿಯಿಂದ ಧ್ವಜಸ್ತಂಭಕ್ಕೆ ದೇವರ ನೇತ್ರ ದರ್ಶನ ಬೀಳುತ್ತೆ, ಅಂದರೆ ಕೃಪೆ ಬೀಳುತ್ತೆ, ಅಂದರೆ ದೇವರ ಒಂದು ನೋಟ ಬೀಳುತ್ತೆ. ಆ ನೋಟ ಧ್ವಜಸ್ತಂಭದ ಮುಖೇನ ಆಂಟೆನಾ ಥರ ಪೂರ ಎಲ್ಲ ಕಡೆ ಪ್ರಸರಿಸುತ್ತೆ. ಹಾಗಾಗಿ ನೀವು ದೇವರಿಗೆ ನಮಸ್ಕಾರ ಹಾಕಬೇಕಾದ್ರೆ ಎಷ್ಟೋ ಸಲ ದೇವಸ್ಥಾನದ ಒಳಗಡೆ ನಿಮ್ಮ ಪಾದ ಧ್ವಜಸ್ತಂಭದ ಕಡೆ ಹೋಗಿ ಅದು ಒಳಿತಲ್ಲ. ಮತ್ತು ಅನೇಕ ಕಡೆ ದೇವರುಗಳಿರ್ತಾರೆ, ನೀವು ಒಂದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಇನ್ನೊಂದು ಕಡೆ ಪಾದ ಬರುತ್ತೆ ಅನ್ನೋದೊಂದು ದೃಷ್ಟಿ. ಮತ್ತು ನಂದಿ ಎಲ್ಲ ವಾಹನಗಳಿರುತ್ತೆ, ಎಲ್ಲದಕ್ಕೂ ಅಡಚಣೆ ಆಗುತ್ತೆ. ಮತ್ತು ದೇವರ ನಿಜವಾದ ಶಕ್ತಿ ಪ್ರಸಾರ ಆಗೋದೇ ಧ್ವಜಸ್ತಂಭದಿಂದ ಆಚೆ ಊರಿಗೆಲ್ಲ ಸಿಗ್ತಾ ಇರುತ್ತೆ ಅಭಯ ಮತ್ತು ವರದ. ಹೀಗಿರುವಾಗ ಆದಷ್ಟು ದೇವರ ದರ್ಶನ ಮುಗಿದ ನಂತರ ನೀವು ಧ್ವಜಸ್ತಂಭದ ಹಿಂದೆ ಬಂದು ಕುಳಿತುಕೊಳ್ಳಿ, ನಿಮಗೆ ಅದರ ಒಂದು ಶಾಂತಿ ಸಿಗುತ್ತೆ. ಹಾಗಾಗಿ ಇದೊಂದು ಮಾಡಿ. ಮತ್ತು ದೇವಸ್ಥಾನ ಧ್ವಜಸ್ತಂಭದ ಹಿಂದೆ ಬಂದು ನೀವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರಿಗೆ, ಆವಾಗ ಅದು ಸಲ್ಲತ್ತೆ ದೇವರು ಕೂಡ, ಮತ್ತು ದೇವರ ಆಶೀರ್ವಾದ ಕೂಡ ನಿಮಗೆ ಸಲ್ಲತ್ತೆ ಅನ್ನೋದು ಒಂದು ಒಂದು ದೇವಾಲಯ ಪ್ರಯೋಗ ಲಕ್ಷಣ ಅದು. ಅದನ್ನು ನಿಮಗೆ ತಿಳಿಸಿ ಹೇಳುವ ಉದ್ದೇಶವೇ ಈ ವಿಡಿಯೋ ಅಷ್ಟೇ ವಿನಃ ದೇವಸ್ಥಾನದಲ್ಲಿ ನಿಮ್ಮನ್ನು ಯಾರಾದರೂ ಅಸಭ್ಯವಾಗಿ ನಡ್ಕೊಂಡ್ರೆ ಅಧಿಕಾರಿಗಳಾಗಲಿ, ಅದು ದೇವಸ್ಥಾನಕ್ಕೆ ಒಂದು ಅಪಚಾರ. ನೀವೇ ದೇವರಿಗೆ ಪುರೋಹಿತರಿಗಿಂತ ಜಾಸ್ತಿ ಭಕ್ತರಿಷ್ಟ. ಪುರೋಹಿತರು ಅಲ್ಲಿ ಅಧಿಕಾರಿಗಳು ಮೇಲ್ವಿಚಾರಕರಷ್ಟೇ, ಬಟ್ ಭಕ್ತರಿಗೆ ಅವಮಾನ ಆದ ದೇಗುಲದಲ್ಲಿ ದೇವರು ಇರೋದಿಲ್ಲ. ಹಾಗಾಗಿ ನಿಮಗೆ ಯಾವುದೇ ರೀತಿ ಅವಮಾನ ಅಪಮಾನಗಳಾದಲ್ಲಿ ಅದನ್ನು ನೀವು ಮನಸ್ಸಾ ಖಂಡಿಸಿ. ನಾವೇನು ಕಳ್ಳತನ ಮಾಡಿಲ್ವಲ್ಲ, ಅವ್ರು ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಏನು ಕರ್ಕೊಂಡೋಗಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಏನಾದರೂ ಕೂಡ ಅಲ್ಲಿ ಕೂಡ ನಿಮ್ಮನ್ನು ನೆನೆಸಿದ್ರೆ ನೀವು ಅದನ್ನು ಖಡಾಖಂಡಿತವಾಗಿ ಒಪ್ಪದೇ ಇರ್ಬೋದು. ಯಾವತ್ತು ಧೈರ್ಯ ಇರಬೇಕ್ರಿ, ಭಯ ಇರಬಾರ್ದು, ಮತ್ತು ಅವಮಾನ ಅನ್ಕೋಬಾರ್ದು. ಜೀವನದಲ್ಲಿ ಧೈರ್ಯವಾಗಿ ಒಳ್ಳೆ ಕೆಲಸಗಳಿಗೆ ಧೈರ್ಯ ತಗೋಬೇಕಾಗುತ್ತೆ. ಅವಮಾನ ಅಂದ್ಕೊಂಡ್ರೆ ಎಲ್ಲರೂ ನಮ್ಮನ್ನು ದಂಡಿಸೋಕೆ ಶುರು ಮಾಡಿದ್ದಾರೆ. ಏಯ್ ಸುಮ್ಮನೆ ಕೂತ್ಕೋ ಅಂತ. ಇವನ್ನೆಲ್ಲ ತಿಳ್ಕೊಳ್ಳಿ, ರಾಜಾರೋಷವಾಗಿ ದೇವಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ, ಭಯ ಬೀಳಬೇಡಿ. ಮತ್ತು ಆದಷ್ಟು ದೇವರುಗಳ ಒಡನೆ ನೀವು ಅನುಸಂಧಾನ ಮಾಡಿಕೊಳ್ಳಿ, ಅಲ್ಲಿ ಇಲ್ಲಿ ಧ್ಯಾನ ಡೈವರ್ಟ್ ಮಾಡ್ಕೋಬೇಡಿ. ದೇವಾಲಯ ಶಾಸ್ತ್ರ ತುಂಬ ಚೆನ್ನಾಗಿದೆ. ನಮ್ಮ ವೇದಗಳು ಯಾವತ್ತೂ ದೇವಾಲಯಗಳ ಬಗ್ಗೆ ಹೇಳೇ ಇಲ್ಲ, ಮೂರ್ತಿ ಪೂಜನೆ ಬಗ್ಗೆ ಹೇಳಲೇ ಇಲ್ಲ. ಆದರೆ ದೇವಾಲಯಗಳು ವೇದಗಳ ಬಗ್ಗೆ ಹೇಳುತ್ತೆ. ಆದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ದೇವಾಲಯಗಳೆಲ್ಲ ವೇದಗಳಿಗೆ ಮೆಟ್ಟಿಲುಗಳು, ವೇದಗಳನ್ನು ಕಲಿಸುತ್ತೆ. ಹಾಗಾಗಿ ಇವನ್ನೆಲ್ಲ ತಿಳ್ಕೊಳ್ಳಿ. ದೇವಾಲಯ ಅಷ್ಟೇ ಇಂಪಾರ್ಟೆಂಟು ವೇದ ಕಲಿಸಲಿಕ್ಕೆ, ಆದರೆ ವೇದ ದೇವಾಲಯದ ಬಗ್ಗೆ ಹೇಳೋದಿಲ್ಲ. ಯಾಕಂದರೆ ವೇದ ನಿರ್ಗುಣ ನಿರಾಕಾರ ಪರಬ್ರಹ್ಮನ ನಿಜ ಸ್ವರೂಪ ಹೇಳುತ್ತೆ. ಇವತ್ತು ನಾಸಾ ಏನೇನು ಹೇಳುತ್ತೋ ಅದನ್ನೆಲ್ಲ ವೇದಗಳು ಹೇಳುತ್ತೆ. ಇದನ್ನೆಲ್ಲ ತಿಳ್ಕೊಳ್ಳಿ. ಧನ್ಯವಾದ. ಅಹೋರಾತ್ರ.